ఏంటి ఈ భయంకరమైన ఏడుపు? ಇದು ಕೂನೇರು ಅನ್ನೋ ಒಂದು ಹಳ್ಳಿ. ಇಲ್ಲಿ ಭೂಮಿ ತುಂಬಾ ಫಲವತ್ತಾದದು. ಆ ಊರಿನ ಜನ ಎಲ್ಲರೂ ಕೃಷಿ ವ್ಯಾಪಾರ ಕೆಲಸಗಳನ್ನ ಮಾತ್ರ ಮಾಡ್ತಿದ್ರು. ಆ ತರ ಕಷ್ಟಪಟ್ಟು ಮನೆಗ್ ಬಂದು ಮಲ್ಕೊಳ್ಳೋ ಸಮಯದಲ್ಲಿ ರಾತ್ರಿ ಹೊತ್ತಲ್ಲಿ ಯಾರೋ ಅಳ್ತಿರೋ ತರ ಅವರಿಗೆ ಜೋರಾಗಿ ಶಬ್ದ ಕೇಳ್ತಿತ್ತು. ಆ ಊರ್ ಜನ ಎಲ್ಲರೂ ಭಯಪಟ್ಟು ಬಾಗ್ಲಕ್ಕೊಂಡು ಭಯದಿಂದ ಮಲ್ಕೋತಾ ಇದ್ರು. ಯಾರು ಆ ಅಳೋ ಶಬ್ದ ಕೇಳಿ ಮನೆ ಬಿಟ್ಟಾಚೆ ಬಂದು ನೋಡ್ತಾರೋ ಅವರು ಮಾರನೇ ದಿವಸ ರಕ್ತ ಕಕ್ಕಿ ಸತ್ ಹೋಗ್ತಿದ್ರು. ಆದ್ರೆ ಅದು ದೆವ್ವನೋ ಇಲ್ಲ ಕಳ್ಳ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಆದ್ರೆ ಬೆಳಗಿನ ಜಾವ ಆ ಊರಿನ ಹುಡುಗರೆಲ್ಲ ಅಲ್ಲಿದ್ದ ಅರಳಿ ಮರದ ಹತ್ರ ಬಂದು ಆ ಕಿರ್ಚೋದು ದೆವ್ವ ಅಂತೆ? ಇಲ್ಲ ಇಲ್ಲ, ಅದು ಪಿಚಾಚಿ. ನಮ್ ತಾತಗೆ ಗೆಜ್ಜೆ ಶಬ್ದನ ಕೇಳಿಸ್ತಂತೆ. ಅದೇನಿಲ್ಲ ಕಣ, ನಮ್ಮ ಮಾವ ಹೇಳಿದ್ರು ಅದು ಒಂದ್ ಆತ್ಮ ಅಂತೆ. ಎಷ್ಟೊಂದ್ ಸತಿ ನಡ್ಕೊಂಡು ಹೋಗುವಾಗ ನಮ್ಮ ಅಪ್ಪನು ನೋಡಿದ್ರಂತೆ ಅಂತ ಹಳ್ಳಿಯ ಜನ ವಿವಿಧ ರೀತಿಗಳಲ್ಲಿ ಹೇಳ್ತಾ ಇದ್ರು. ಮಾರನೇ ದಿವಸ ರಾತ್ರಿ ಆಗಿದ ತಕ್ಷಣ ಹಳ್ಳಿಯಲ್ಲಿ ಒಬ್ರು ಕೆಲ್ಸ ಮುಗಿಸ್ಕೊಂಡು ನಿಧಾನಕ್ಕೆ ಮನೆಗ್ ಹೋಗಿ ಹೆಂಡತಿ ಮಕ್ಕಳು ಊರಿಗೆ ಹೋಗಿದ್ರಿಂದ ಒಂಟರಿಯಾಗಿ ಮಂಚದ ಮೇಲೆ ಮಲ್ಕೊಂಡಿದ್ರು. ತಿರ್ಗ ಆ ದೆವ್ವ ಕಿರ್ಚು ಶಬ್ದ ಕೇಳಕ್ಕೆ ಮತ್ತೆ ಶುರುವಾಯ್ತು. ಅವಾಗಿಂದ ಕಿರ್ಚ ಶಬ್ದ ಕೇಳಿಸ್ತಾನೆ ಇದೆ, ಯಾರ್ ಕಿರ್ಚದು ಹೋಗಿ ನೋಡ್ತೀನಿ ಅಂತ ಅವರು ಮನೆಯಿಂದ ಆಚೆ ಬಂದು ನೋಡ್ತಾರೆ. ಮನೆ ಮೇಲಿಂದ ದೆವ್ವ ಹಾರ್ಕೊಂಡ್ಬಂದು ಅವರನ್ನ ಅಲ್ಲೇ ಸಾಯಿಸ್ಬಿಡತ್ತೆ. ಮಾರನೇ ದಿವಸ ಬೆಳಗ್ಗೆ ಮನೆಗ್ ಬಂದ ಹೆಂಡತಿ ಗಂಡ ಸತ್ ಹೋಗಿರೋದನ್ನ ನೋಡಿ ಜೋರಾಗಿ ಅಳ್ತಾ ಇದ್ರು. ಆ ಅಳೋ ಶಬ್ದ ಕೇಳಿ ಊರಿನ ಜನ ಎಲ್ಲ ಅಲ್ಲಿಗ್ ಬಂದ್ರು. ಅಳ್ಬೇಡಿ, ಧೈರ್ಯವಾಗಿರಿ, ಎಲ್ಲರೂ ಕೇಳಿಸ್ಕೊಳ್ಳಿ. ಇವತ್ತಿಂದ ಯಾರಿಗಾದ್ರೂ ಕಿರ್ಚೋ ಶಬ್ದ ಮತ್ತೆ ಗೆಜ್ಜೆ ಶಬ್ದ ಕೇಳಿಸಿದ್ರೆ ಮನೆಯಿಂದ ಆಚೆ ಬರ್ಬೇಡಿ. ಸೋಮು ಹೇಳಿದ್ ಕೇಳಿ ಎಲ್ಲರೂ ಅಲ್ಲಿಂದ ಹೊರಟ್ ಹೋಗ್ತಾರೆ. ಸೋಮು, ಸೋಮು, ಏನಮ್ಮ? ಸ್ವಲ್ಪ ನೀರ್ ತಗೊಂಬಾ, ದಾಹ ಅನ್ನಿಸ್ತಿದೆ. ಸರಿ ಅಮ್ಮ. ಸೋಮು ಹೋಗಿ ಗ್ಲಾಸ್ ಅಲ್ಲಿ ನೀರ್ ತಗೊಂಡು ಬೆಡ್ರೂಮ್ಗೆ ಬಂದು ನೋಡಿದ್ರೆ ಅಲ್ಲಿ ಅವರಮ್ಮ ಇರ್ಲಿಲ್ಲ. ಸೋಮು ತಕ್ಷಣ ಮನೆ ಎಲ್ಲ ಹುಡುಕ್ತಾ ಇದ್ರು. ಆಮೇಲೆ ಅವರು ಬಾಗ್ಲತ್ರ ಬಂದು ನೋಡ್ತಾರೆ, ಬಾಗ್ಲು ಮುಚ್ಚೆ ಇತ್ತು. ಅಮ್ಮ, ಅಮ್ಮ! ಅಷ್ಟರಲ್ಲಿ ಯಾರೋ ಹಿಂದೆ ಇರೋ ಬಾಗ್ಲನ್ನ ತಟ್ಟೋ ಶಬ್ದ ಸೋಮುಗೆ ಕೇಳ್ಸತ್ತೆ. ತಕ್ಷಣ ಸೋಮು ಹಿಂದೆ ಇರೋ ಬಾಗ್ಲನ್ನ ತೆಗಿತಾರೆ. ಅಲ್ಲಿ ಯಾರು ಇರ್ಲಿಲ್ಲ. ಸೋಮು, ಸೋಮು! ಅಮ್ಮ, ಎಲ್ಲಿದ್ಯಾ ಸೋಮು? ಬಾ ಸೋಮು. ಅಮ್ಮ, ಎಲ್ಲಿದ್ಯಾ? ಆ ಶಬ್ದಗಳು ಮನೆಯ ಹಿಂದೆಗಡೆ ಕೇಳಿಸ್ತಿರೋದ್ರಿಂದ ಸೋಮು ನೋಡ್ತಾರೆ. ಆಮೇಲೆ ತಕ್ಷಣ ಇನ್ನೇ ಹೋಗಿ ನೋಡಿದಾಗ ಯಾರೋ ಬಾವಿ ಮೇಲೆ ಬಿಳಿ ಸೀರೆ ಹುಟ್ಕೊಂಡು ಕೂದ್ಲೆಲ್ಲ ಬಿಟ್ಕೊಂಡು ಜೋರಾಗಿ ಅಳ್ತಿದ್ರು. ಹಾಗೆ ಸೋಮು ಭಯ ಪಟ್ಕೊಂಡು ನಿಧಾನಕ್ಕೆ ನಡ್ಕೊಂಡು ಆ ಬಾವಿ ಹತ್ರ ಹೋಗ್ತಾರೆ. ಆವಾಗ ತಕ್ಷಣ ಅಳೋ ಶಬ್ದ ನಿಂತೋಯ್ತು, ಅವರು ಕಾಣೆಯಾಗ್ಬಿಟ್ರು. ಸೋಮು ತಕ್ಷಣ ಬಾವಿಯೊಳಗ್ ನೋಡಿದಾಗ ಬಾವಿಯಲ್ಲಿ ಬಿದ್ದು ಅವರಮ್ಮ ತೀರ್ಕೊಂಡಿದ್ರು. ಬೆಳಗಿನ ಜಾವ ಹಳ್ಳಿಯ ಜನ ಎಲ್ಲ ಸೋಮು ಅವರ ಮನೆಗೆ ಬರ್ತಾರೆ. ಸೋಮು ಪಕ್ಕದಲ್ಲಿ ನಿಂತು ಎಲ್ಲ ಸಮಾಧಾನ ಹೇಳ್ತಿದ್ರು. ಸೋಮು ಅವರಮ್ಮ ಶವ ಹತ್ರ ಜೋರಾಗಿ ಅಳ್ತಿದ್ರು. ನಾನೇನ್ ತಪ್ಪು ಮಾಡಿದೆ? ಅನ್ಯಾಯವಾಗಿ ನಮ್ಮ ಅಮ್ಮನ ಕಳ್ಕೊಂಡೆ. ಅಮ್ಮನ ಸಾಯಿಸಿರ ದೇವನ ಸುಮ್ಮನೆ ಬಿಡಲ್ಲ, ಅದರಂತೆ ನಾನೇ ಮಾಡ್ತೀನಿ.
ದೇವಿ ದೇವಿ ಏನಾಯ್ತು? ಎಲ್ರೂ ದೇವಿನ ಹಿಡ್ಕೊಳ್ಳಿ. ನಾಲ್ಕು ಜನ ದೇವಿನ ಗಟ್ಟಿಯಾಗಿ ಹಿಡ್ಕೊಂಡಿದ್ರು. ಇದನ್ ನೋಡಿ ಬೇರೆ ಗ್ರಾಮಸ್ಥರು ಭಯ ಪಟ್ಟು ಸ್ವಲ್ಪ ಹಿಂದೆಗಡೆ ಹೋಗಿ ನೋಡ್ತಿದ್ರು. ಬಲಿ ಬಲಿ, ಸೋಮು ನನ್ನಂತೆ ಮಾಡ್ತೀಯಾ, ನನ್ನಂತೆ ಮಾಡ್ತೀಯಾ, ನಿನ್ನ ಇವತ್ತೇ ಸಾಯಿಸ್ತೀನಿ ಸಾಯಿಸ್ತೀನಿ. ಸೋಮು ಯಾವ್ದಕ್ಕೂ ಒಳ್ಳೇದು, ನೀನ್ ಇವತ್ತೇ ನಮ್ಮೂರ್ ಬಿಟ್ಟು ಆಚೆ ಹೋಗ್ಬಿಡು. ಸರಿ ಚಿಕ್ಕಪ್ಪ. ಹಾಗೆ ಸೋಮು ಸೈಕಲ್ ತುಳ್ಕೊಂಡು ಆ ಊರ್ ಬಿಟ್ಟು ಆಚೆ ಬಂದಾಗ ಸೋಮುಗೆ ಸೈಕಲಿನ ಭಾರ ಜಾಸ್ತಿ ಆದಂಗಿತ್ತು. ಯಾರೋ ಸೈಕಲ್ ಹತ್ತಿ ಹಿಂದೆ ಕೂತ್ಕೊಂಡಂಗಿತ್ತು. ವೇಟ್ ಜಾಸ್ತಿ ಆಗಿ ಸೋಮುಗೆ ಸೈಕಲ್ ತುಳಿಯೋದು ತುಂಬಾ ಕಷ್ಟ ಅನ್ನಿಸ್ತು. ಸ್ವಲ್ಪ ಹೊತ್ತಿನ ನಂತರ ಸೈಕಲ್ ಇನ್ನ ಭಾರ ಅನ್ಸತ್ತೆ. ಸೋಮು ಇನ್ನ ಮುಂದೆ ಹೋಗ್ತಿರುವಾಗ ಸೋಮು ಸೋಮು ಸೋಮು, ಭಯ ಪಟ್ಟು ಓಡ್ ಹೋಗ್ತಿದ್ಯಾ, ನನ್ನ ಅಂತ್ಯ ಮಾಡ್ತೀಯ ಅಂದೆ, ನನ್ನ ಹತ್ರ ಬಾ ಬಾ ಸೋಮು ಸೋಮು. ಆ ಶಬ್ದ ಕೇಳಿ ತಕ್ಷಣ ಸೈಕಲಿಂದ ಇಳಿದು ಹಿಂದೆ ನೋಡಿದಾಗ ರೋಡಲ್ಲಿ ಯಾರೊಬ್ರು ಮಹಿಳೆ ಬಿಳಿ ಸೀರೆ ಹುಟ್ಕೊಂಡು ಕೂದ್ಲನ್ನ ಬಿಟ್ಕೊಂಡು ಅಲ್ಲಿ ಕೂತ್ಕೊಂಡಿದ್ರು. ಸೋಮು ನಿಧಾನಕ್ಕೆ ಆ ದೆವ್ವದ ಹತ್ರ ಹೋಗಿ ಕೂದ್ಲನ್ನ ತೆಗೆದು ಮುಖನ ನೋಡ್ತಾರೆ. ಆಮೇಲೆ ಜೋರಾಗಿ ಕಿರ್ಚಿ ಅಲ್ಲೇ ತಲೆ ಸುತ್ತಿ ಬಿದ್ದು ಹೋಗ್ತಾರೆ. ಆ ಶಬ್ದ ಕೇಳಿ ಹಳ್ಳಿಯ ಜನ ಎಲ್ಲ ಊರ್ ಬಿಟ್ಟು ಆಚೆ ಬರ್ತಾರೆ. ನೋಡಿದಾಗ ಸೋಮು ಅಲ್ಲಿ ಸತ್ತು ಬಿದ್ದಿದ್ರು. ಬನ್ನಿ ಎಲ್ರು ಹೋಗಿ ಜಮೀನ್ದಾರ್ ಮನೇಲಿ ಹೇಳೋಣ. ಎಲ್ರೂ ಜಮೀನ್ದಾರನ್ನ ನೋಡಕ್ಕೆ ಊರಿಗೆ ಬರ್ತಾರೆ. ಬಾಬುರಾವ್ ಹಾಗೂ ಹಳ್ಳಿಯ ಜನ ಎಲ್ಲ ಜಮೀನ್ದಾರ್ ಮನೆಗೆ ಹೋಗಿ ನಡೆದ ಕಥೆನ ಹೇಳ್ತಾರೆ. ಬಾಬುರಾವ್ ತುಂಬಾ ಬೇಜಾರಾಗಿದೆ, ಒಂದ್ ತಿಂಗ್ಳು ನಾನು ಊರಲ್ಲಿ ಇಲ್ದೆ ಇರೋದ್ರಿಂದ ಗೊತ್ತಾಗ್ಲಿಲ್ಲ, ಭಯ ಪಡ್ಬೇಡಿ, ಇದಕ್ಕೇನಾದ್ರೂ ನಾನೇ ಮಾಡ್ತೀನಿ, ಹೋಗಿ. ಬಾಬುರಾವ್ಗೆ ಅಳು ಶಬ್ದ ಕೇಳಿಸತ್ತೆ. ಆ ಶಬ್ದ ಕೇಳಿ ಬಾಬುರಾವ್ ಎದ್ದು ನೋಡಿದಾಗ ಆ ರೂಮಿನ ಮೂಲೆಯಲ್ಲಿ ದೆವ್ವ ಕೂತ್ಕೊಂಡು ಅದರ ಮುಖನ ತೋರಿಸದೆ ಕೂದ್ಲನ್ನ ಬಿಟ್ಕೊಂಡಿತ್ತು. ಬಾಬುರಾವ್ ಮಂಚನ ಇಳಿದು ಬಂದಾಗ ದೆವ್ವ ಕಾಣೆಯಾಗ್ಬಿಡತ್ತೆ. ಯಾರು ನೀನು, ಎಲ್ಲಿದ್ಯಾ? ಬಾಬುರಾವ್ ಅವ್ರ ಮನೆ ಪೂರ್ತಿ ಹುಡುಕಿದ್ರು ಯಾರು ಸಿಗ್ಲಿಲ್ಲ. ತಿರ್ಗಾ ಬಂದು ಬಾಬುರಾವ್ ಮಲ್ಕೋತಾರೆ. ಬಾಬು 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 ಬಾಬುರಾವ್ ಬಾಬುರಾವ್ ಅನ್ನೋ ಆ ಶಬ್ದ ಮನೆಯಿಂದ ಆಚೆ ಬರ್ತಿದೆ ಅಂತ ಗೊತ್ತಾಗಿ ಬಾಕ್ಲು ತೆಗೆದು ಆಚೆ ಹೋದಾಗ ಆಚೆ ಕೂತ್ಕೊಂಡು ಆ ದೆವ್ವ ಅಳ್ತಾ ಇತ್ತು. ಆ ದೆವ್ವ ಎದ್ ನಿಂತ್ಕೊಂಡು ಒಂದ್ ಕೈಯಲ್ಲಿ ಬಾಬುರಾವ್ ಅವರ ಹೆಂಡತಿ, ಇನ್ನೊಂದ್ ಕೈಯಲ್ಲಿ ಅವರ ಮಗನನ್ನ ಹಾಗೆ ಮೇಲಕ್ಕೆ ಎತ್ತಿ ಅವರಿಬ್ಬರನ್ನ ಸಾಯಿಸಿ ಬಿಸಾಡ್ಬಿಡತ್ತೆ. ಬಾಬುರಾವ್ ಕೋಪ ಪಟ್ಟು ಆ ದೆವ್ವದ ಮುಂದೆ ಹೋಗಿ ನಿಂತ್ಕೋತಾರೆ. ಆ ದೆವ್ವ ಅವರನ್ನು ಸಾಯಿಸ್ಬಿಡತ್ತೆ. ಆಮೇಲೆ ಹಳ್ಳಿಯ ಜನ ಎಲ್ಲ ಬಾಬುರಾವ್ ಮನೆಗೆ ಬರ್ತಾರೆ. ಸತ್ ಹೋಗಿರೋ ಬಾಬುರಾವ್ ಅವರ ಹೆಂಡತಿ ಮಗನನ್ನ ನೋಡಿ ಎಲ್ರು ಭಯ ಪಟ್ಟು ಅಳ್ತಿದ್ರು. ಭಯ ಪಡ್ಬೇಡಿ, ಏನಾಯ್ತಂತ ಹೇಳಿ. ಅಯ್ಯೋ, ಬಾಬುರಾವನ್ನ ಅವರ ಹೆಂಡತಿನ ಅವರ ಮಗನನ್ನ ದೆವ್ವ ಸಾಯಿಸ್ತು, ನಮಗ್ ತುಂಬಾ ಭಯ ಆಗ್ತಿದೆ, ಪ್ರತಿ ದಿವಸ ಯಾರಾದ್ರೂ ಒಬ್ರು ಸಾಯ್ತಿದಾರೆ, ಇನ್ಮೇಲಿಂದ ನಾವ್ ಈ ಊರಲ್ಲಿ ಇರಲ್ಲ, ಹೊರಟು ಹೋಗ್ತೇವೆ. ಬೇಡ ಹೋಗ್ಬೇಡಿ, ಬೇಡ ಹೋಗ್ಬೇಡಿ, ಈ ಸಮಸ್ಯೆಗೆ ನಾನು ಏನಾದ್ರೂ ಮಾಡ್ತೀನಿ, ಇರಿ ಇರಿ ಅಂತ ಜಮೀನ್ದಾರ್ ಎಷ್ಟು ಹೇಳಿದ್ರು ಅದನ್ನ ಕೇಳ್ದೆ ಹಳ್ಳಿಯ ಜನ ಎಲ್ಲ ಹಾಗೆ ಹೊರಟು
ಆ ಊರನ್ನೇ ಬಿಟ್ಟು ಹೋಗ್ಬಿಡ್ತಾರೆ. ಹಳ್ಳಿಯಲ್ಲಿ ಈಗ ಜಮೀನ್ದಾರವರ ಕುಟುಂಬ ಮಾತ್ರ ಇತ್ತು. ಆ ಶಬ್ದ ಕೇಳಿ ಜಮೀನ್ದಾರ್ ಎದ್ದೊಳ್ತಾರೆ. ಅಲ್ಲಿ ಮಂಚದ ಮೇಲೆ ಕೂದಲು ಬಿಟ್ಕೊಂಡು ದೆವ್ವ ಕೂತ್ಕೊಂಡು ಅಳೋದ್ ನೋಡಿ. ನಾನ್ ಯಾರಂತ ಗೊತ್ತಾ? ಮೊದ್ಲು ಆಚೆ ಹೋಗು. ದೆವ್ವ ಎಲ್ಲಿಗೋಯ್ತು ಅಂತ ಜಮೀನ್ದಾರ್ ಎದ್ದು ಮನೆ ಆಚೆ ಬಂದು ನೋಡ್ದಾಗ ರೋಡಲ್ಲಿ ಜಮೀನ್ದಾರವರ ಹೆಂಡತಿ ಗಾಳಿಯಲ್ಲಿ ಹಾರ್ತಾ ನಕ್ಕೊಂಡು ಜಮೀನ್ದಾರನ ನೋಡ್ತಿದ್ರು. ಅವಾಗ ದೂರದಲ್ಲಿ ಒಂದ್ ಕಾರ್ ಬರ್ತಿತ್ತು. ಗಾಳಿಯಲ್ಲಿ ಹಾರ್ತಿರೋ ಜಮೀನ್ದಾರ್ ಹೆಂಡತಿ ಮಾಯ ಆಗ್ಬಿಟ್ರು. ಆ ಕಾರು ಜಮೀನ್ದಾರ್ ಮುಂದೆ ಬಂದು ನಿಲ್ಲತ್ತೆ. ಆ ಕಾರಿಂದ ಒಂದು ಹುಡುಗ ಇಳ್ದು, ರಾತ್ರಿ ಹೊತ್ತಲ್ಲಿ ಆಚೆ ಏನ್ ಮಾಡ್ತಿದ್ದೀರಾ ಅಪ್ಪ ಅಮ್ಮ ಎಲ್ಲಿ? ನೀನ ಏನ್ ಇವಾಗ ಬಂದಿದ್ಯಾ? ಮೊದ್ಲು ಒಳಗ್ ಹೋಗು. ಮಗನ ಮಾತು ಕೇಳಿ ಮಲ್ಕೊಂಡಿರೋ ಜಮೀನ್ದಾರವರ ಹೆಂಡತಿ ಎದ್ದು ತನ್ನ ಮಗನನ್ನ ನೋಡಿ, ಯಾವಾಗಪ್ಪ ಬಂದೆ? ಅಪ್ಪ ನೀವೇನು ಇವಾಗ ರೋಡಲ್ಲಿದ್ರಿ? ನಾನ್ ಬರ್ತಿದ್ದೀನಂತ ನಿಮಗ್ ಹೇಳಿಲ್ವಲ್ಲ. ಜಮೀನ್ದಾರು ನಡೆದ ಎಲ್ಲದನ್ನು ತನ್ನ ಮಗ ಮಹೇಶ್ ಹತ್ರ ಹೇಳಿ, ಇವಾಗ ಈ ಊರಲ್ಲಿ ನಾನು ನೀನು ನಿಮ್ಮಅಮ್ಮ ಮಾತ್ರ ಇದ್ದೀವಿ. ಇಲ್ಲಿ ಏನ್ ನಡೀತಿದೆ, ಯಾಕೆ ನಡೀತಿದೆ ಅಂತ ನನಗೂ ಗೊತ್ತಿಲ್ಲ. ಅಪ್ಪ ಇವಾಗ್ಲೇ ನನ್ನ ಅದೆಲ್ಲಿ ನಡೀತೋ ಅಲ್ಲಿಗೆ ಕರ್ಕೊಂಡೋಗಿ. ಜಮೀನ್ದಾರ್ ಜೊತೆ ಮಹೇಶ್ ಆ ಹಳ್ಳಿನ ನೋಡ್ತಿರೋವಾಗ ಇಬ್ರಿಗೂ ಗೆಜ್ಜೆ ಶಬ್ದ ಕೇಳಿಸ್ತಿತ್ತು. ಅಪ್ಪ ಭಯ ಪಡ್ದಂಗೆ ನಾನು ಹೇಳೋದನ್ನ ಕೇಳಿ. ಯಾರೋ ಏನೋ ಆಸೆ ಪಟ್ಟು ದೆವ್ವನ ಹಿಪ್ನೋಟೈಸ್ ಮಾಡಿ ಈ ಊರ್ ಜನರನ್ನ ಭಯ ಪಡಿಸ್ತಿದ್ದಾರೆ. ಅಂದ್ರೆ? ನಾನು ಓದೋ ಊರಲ್ಲಿ ಸ್ವಾಮೀಜಿನ ನೋಡಿದೆ. ಅವ್ರ ಹತ್ರ ವಶೀಕರಣದ ಬಗ್ಗೆ ತಿಳ್ಕೊಂಡೆ. ಬುಕ್ಸ್ ಅಲ್ಲೂ ಅದ್ರ ಬಗ್ಗೆ ಓದ್ದೆ. ಅಂದ್ರೆ? ಭಯ ಪಡ್ದಂಗೆ ಹೇಳೋದ್ ಕೇಳಿ ಅಪ್ಪ, ದೆವ್ವಗೆ ವಶೀಕರಣ ಮಾಡಿ ಯಾರೋ ಇದನ್ನೆಲ್ಲ ಮಾಡಿಸ್ತಿದ್ದಾರೆ. ಇಲ್ಲ ಇಲ್ಲ, ದೆವ್ವ ಕೈಯಲ್ಲಿ ಮಾಡಿಸ್ತಿದ್ದಾರೆ. ಮಹೇಶ್ ನಿಜನಾ? ಹಾಗಾದ್ರೆ ಏನ್ ಮಾಡೋದೀಗ? ನಮ್ಮ ಹಳ್ಳಿಗೆ ಮತ್ತೆ ಒಳ್ಳೆ ಕಾಲ ಬರುತ್ತಾ? ಊರ್ ಮುಖ್ಯಸ್ಥರಾಗಿ ಹಳ್ಳಿ ಜನರಿಗೆ ನಾನ್ ಸಹಾಯ ಮಾಡ್ಬೋದಾ? ಹೇಳು ಮಹೇಶ್, ಏನ್ ಮಾಡ್ಬೇಕು? ಅಪ್ಪ ನಾನ್ ಬಂದಿದ್ದೀನಲ್ಲ, ಭಯ ಪಡ್ಬೇಡಿ. ನಡಿಬೇಕಾಗಿರೋದೆಲ್ಲ ನಾನ್ ನೋಡ್ಕೊಂತೀನಿ ಅಂತ ಅಪ್ಪಗೆ ಧೈರ್ಯ ಹೇಳಿ ಮನೆ ಕರ್ಕೊಂಡು ಹೋಗ್ತಾರೆ. ಅಮ್ಮ ಅಪ್ಪ ಎದೊಳ್ಳಿ, ಬೇಗ ನನ್ ಜೊತೆ ಬನ್ನಿ. ಆ ದೆವ್ವ ಮನೆ ಆಚೆ ನಿಂತ್ಕೊಂಡು ಜೋರಾಗಿ ನಗ್ತಾ ಇತ್ತು. ಮಹೇಶ್ ತಕ್ಷಣ ಅವ್ರ ಹತ್ರ ಇದ್ದ ಬಾಕ್ಸ್ ಅನ್ನ ತೆರೆದು ಒಂದ್ ಮಿಷಿನ್ ಆನ್ ಮಾಡ್ತಾರೆ. ಅವಾಗ ಕೆಂಪು ಬಣ್ಣದ ಒಂದು ಲೈಟ್ ಬಂದು ಅವ್ರ ಮೂರ್ ಜನದ ಸುತ್ತ ಒಂದು ರಕ್ಷಣಾ ಕವಚವಾಗಿತ್ತು. ಅದು ನೋಡಿ ಭಯ ಪಟ್ಟು ತಕ್ಷಣ ದೆವ್ವ ಒಂದು ಸ್ಟ್ಯಾಚು ತರ ನಿಂತ್ಕೊಂಡ್ಬಿಡತ್ತೆ. ಮಹೇಶ್ ಏನಿದೆಲ್ಲ? ಅಪ್ಪ ಅದು ವಶೀಕರಣ ಮಾಡಿರೋ ಆ ದೆವ್ವಗೆ ನಾವು ಕಾಣಲ್ಲ. ಯಾವಾಗ ದೆವ್ವ ಈ ಕೆಂಪು ಕವಚನ ನೋಡ್ತೋ ಅವಾಗ ಆ ದೆವ್ವ ನಮ್ ವಶಕ್ಕೆ ಬಂತು. ಇದನ್ನೆಲ್ಲ ಯಾರು ಮಾಡ್ತಿದ್ದಾರೋ ಅವರು ಈ ಊರ್ ಖಾಲಿ ಆಗ್ಬಿಟ್ಟಿದೆ ಅಂತ ಬರ್ತಾರೆ. ಅವಾಗ ಗೊತ್ತಾಗುತ್ತೆ ಯಾರ ಕಾರಣ ಅಂತ. ಬೆಳಗಾಗುತ್ತೆ. ಕೋನೇರು ಹಳ್ಳಿಗೆ ಒಂದು ಕಾರ್ ಬಂದು ನಿಂತ್ಕೊಂತು. ಕಾರಿಂದ ಒಬ್ರು ಇಳಿದು ನಡೀತಾನೆ ಇದ್ರು. ಇದನ್ನೆಲ್ಲ ಜಮೀನ್ದಾರು ಮಹೇಶ್ ರಹಸ್ಯವಾಗಿ ನೋಡ್ತಾ ಇದ್ರು. ಮಹೇಶ್ ಅದು ಪ್ರತಾಪ್, ತುಂಬಾ ವರ್ಷಗಳ ಹಿಂದೆ. ಇಲ್ಲಿ ನೋಡಿ ಜಮೀನ್ದಾರ್, ನಿಮ್ಮೂರಲ್ಲಿ ಎಷ್ಟೋ ದೊಡ್ಡ ನಿಧಿಗಳೆಲ್ಲ ಇದೆ. ನೀವು ನನ್ ಜೊತೆ ಬನ್ನಿ, ಈ ಊರನ್ನ ನಾಶ ಮಾಡಿ ಆ ನಿಧಿಯನ್ನ ನಾವು ತಗೊಳ್ಳೋಣ. ಕ್ಷಮಿಸಿ ಪ್ರತಾಪ್ ಅವರೇ, ನಮ್ಮ ತಾತ ಮುತ್ತಾತಯಿಂದ ನಾವು ವ್ಯವಸಾಯನ ನಂಬಿದ್ದೀವಿ. ಇಲ್ಲಿ ಮಣ್ಣು ತುಂಬಾ ಚೆನ್ನಾಗಿರೋದ್ರಿಂದ ಹಣ್ಣುಗಳು ಚೆನ್ನಾಗಿದೆ. ನಿಮ್ ಜೊತೆ ಸೇರಿ ಇದನ್ ಮಾಡಕ್ಕಾಗಲ್ಲ. ಆಯ್ತಪ್ಪ, ನಾನು ಹೋಗಿ ನನ್ ವ್ಯಾಪಾರ ನೋಡ್ಕೊಂತೇನೆ, ಬರ್ತೀನಿ. ನಮಸ್ಕಾರ. ಮಹೇಶ್ ಅಂದ್ರೆ ಪ್ರತಾಪ್ ಇದನ್ನೆಲ್ಲ ಮಾಡಿ
ಈ ಊರನ್ನೇ ಕದಿಯೋಣ ಅನ್ಕೊಂಡಿದ್ದಾನಾ? ಇವನ್ನ ಬಿಡ್ಬೇಡ ಮಹೇಶ್. ತಕ್ಷಣ ಮೆಷಿನ್ ಅನ್ನ ಆನ್ ಮಾಡಿ, ಇನ್ನೊಂದ್ ಬಟನ್ ಪ್ರೆಸ್ ಮಾಡಿದಾಗ ಸ್ಟ್ಯಾಚು ಆಗಿರೋ ಆ ದೆವ್ವ ಸ್ವಲ್ಪ ಮೂವ್ ಮಾಡುತ್ತೆ, ಜೋರಾಗಿ ಕಿರಿಸ್ತ. ಬಲಿ ಬಲಿ, ನನಗೆ ಬಲಿ ಬೇಕು, ಇಲ್ಲ ನಿಮ್ಮನ್ನ ಸಾಯಿಸ್ಬಿಡ್ತೀನಿ ಅಂತ ವಿಚಿತ್ರವಾಗಿ ಕಿರಿಸ್ತಾ ಇತ್ತು. ಸರಿ, ಬಲಿ ಕೊಡ್ತೀನಿ. ನಿನ್ನ ವಶ ಮಾಡಿ ಹಿಂಸೆ ಮಾಡಿರೋ ಆ ಪ್ರತಾಪನ ಸಾಯಿಸಿ ಹೊರಟೋಗು. ತಿರ್ಗ ಈ ಊರಿಗೆ ಬರ್ಬೇಡ, ಇಲ್ಲಾಂದ್ರೆ ಇದರಿಂದ ನಿನ್ನ ಅಂತ್ಯನ ಮಾಡ್ತೀನಿ. ಬೇಡ ಬೇಡ, ನನಗೇನು ಮಾಡ್ಬೇಡ. ಆ ಪ್ರತಾಪ ಇಷ್ಟು ದಿವಸ ನನ್ನನ್ನ ಬಂಧಿಸಿಟ್ಟಿದ್ದ, ಅವನನ್ನ ಸಾಯಿಸಿ ನನ್ನ ಕೋಪನ ತೀರಿಸ್ಕೊಂಡು ಈ ಊರ್ ಬಿಟ್ಟು ಹೋಗ್ತೀನಿ. ಮಹೇಶ್ ಹೇಳ್ದಾಗೆ ಆ ದೆವ್ವ ಪ್ರತಾಪನ ಸಾಯಿಸ್ಬಿಡತ್ತೆ, ಊರ್ ಬಿಟ್ಟು ಆಚೆ ಹೋಗತ್ತೆ. ಜಮೀನ್ದಾರ್ ಹೇಳಿದ್ ಕೇಳಿ ಎಲ್ಲರೂ ಮತ್ತೆ ಅಲ್ಲಿಗ್ ಬರ್ತಾರೆ. ಅವತ್ತಿಂದ ಎಲ್ಲರೂ ಖುಷಿ ಖುಷಿಯಾಗಿ ಆಚರಿಸ್ಕೊಂಡು ಸಂತೋಷವಾಗಿದ್ರು. ಆದ್ರೆ ಊರ್ ಬಿಟ್ಟು ಹೋಗಿರೋ ಆ ದೆವ್ವ ತಿರ್ಗಾ ಬರುತ್ತೇನೋ ಅನ್ಕೊಂಡು ಎಲ್ರಿಗೂ ಮನ್ಸಲ್ಲಿರೋ ಭಯ ಆಗಿ ಇತ್ತು. ಕ್ಷಣ ಕ್ಷಣಕ್ಕೂ ಭಯದಿಂದಿದ್ರು.